ಅದೇ ಮಾಡ್ಕೋತೀನಿ ಅಣ್ಣ, ನಿಮ್ ಪ್ಯಾಕ್ ಮಾಡ್ಕೊಳಲ್ಲ. ಪಾಪು ನೋಡ್ಕೊ ಅಂತಾರೆ. ಹೇಗ್ ಕಾಣಿಸ್ತೆ? ಸೊ ಓಕೆ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವೇದಿ ಬ್ಲಾಗ್ಸ್ ಕನ್ನಡ. ಸೊ ಓಕೆ, ಇವತ್ತು ನಾವು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕಿದೆ, ಸ್ವಲ್ಪ ಧೂಳೆಲ್ಲ ಆಗಿದೆ, ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಬೇಕು, ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಸೆಲ್ಫ್ ಕೇರಿಂಗು ಮಾಡಿಕೊಂಡು ನಾಳೆ ನೈಟ್ ನಾವು ಊರಿಗೆ ಹೊರಡ್ತಾ ಇದ್ದೀವಿ, ಕರ್ನಾಟಕಕ್ಕೆ. ಗೋವಾಯಿಂದ ನಾವಿಬ್ಬರೇ ಹೊರಡ್ತಾ ಇದ್ದೀವಿ, ಅದು ಬೇರೆ ಭಯ ಇದೆ, ಫುಲ್ಲು ಹುಷಾರಾಗಿ ನೋಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಜೊತೆಗೆ ಒಂದು ವ್ಲಾಗ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಓಕೆ, ಸ್ಟಾರ್ಟ್ ಮಾಡೋಣ, ಬನ್ನಿ. ಒಂದು ಸ್ವಲ್ಪ ಹೊತ್ತು ಮಾತ್ರ ನಾನು ಅವನಿಗೆ ಈ ಥರ ಲ್ಯಾಪ್ಟಾಪಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ, ಫೋನ್ ಅವ್ನ ಕೈ ಕೊಡಲ್ಲ. ಫೋನ್ ಕೊಟ್ಟರೆ ಏನು ಮಾಡ್ತಾನೆ, ಶಾರ್ಟ್ಸ್ ನೋಡ್ತಾನೆ. ಅದು ನಮಗೆ ಇಷ್ಟಾಗಲ್ಲ. ಇವಾಗ ಯೂಟ್ಯೂಬ್ ಕಿಡ್ಸ್ ಬೇರೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀವಿ, ಅಕಸ್ಮಾತ್ ಫೋನ್ ಕೊಟ್ಟರೆ ಅದರಲ್ಲಿ ಬರೀ ಏನು ಕೋಕೋ ಮೆಲನ್ ಏನಿರುತ್ತೆ ಅದು ಬರುತ್ತೆ, ಮಕ್ಳಿಗೆ ಸಂಬಂಧಪಟ್ಟಿದ್ದು ಮಾತ್ರ ಬರುತ್ತೆ. ಈ ಯೂಟ್ಯೂಬಲ್ಲಿ ಏನಾಗುತ್ತೆ, ಶಾರ್ಟ್ಸ್ ನೋಡ್ತಾ ಇರ್ತಾರೆ, ಅದರಲ್ಲಿ ಏನೇನೋ ಬರ್ತಿರುತ್ತೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ, ಅದರಲ್ಲಿ ಮಕ್ಕಳು ಎಲ್ಲ ಆಟ ಮಾಡೋದೆಲ್ಲ ಬರ್ತಿರುತ್ತೆ. ಸೊ ನೆಕ್ಸ್ಟ್ ಡೇ ಇವನು ಹಂಗೆ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ. ಸೊ ಈ ಥರ ಸ್ವಲ್ಪ ಹೊತ್ತು ಕೆಲಸ ಮಾಡುವಾಗ ಮಾತ್ರ ಕೊಡ್ತೀನಿ, ಇಲ್ಲಾಂದರೆ ಸ್ವಲ್ಪ ನೀರು ಫ್ಲೋರ್ ಒಂಚೂರು ನೀರಾಗಿದ್ರು ಒಂದೇ ಒಂದು ಡ್ರಾಪ್ ನೀರಿದ್ರೂ ಜಾರ್ ಬಿದ್ದುಬಿಡ್ತಾನೆ, ಆವಾಗ ಫುಲ್ ಅಳುನೇ ಬಂದೋಗ್ಬಿಡುತ್ತೆ. ಯಾಕೆ ಹಿಂಗೆ, ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಅವ್ನು ನೋಡ್ಕೊಳೋಕ್ಕೂ ಆಗಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಸೊ ನಾನು ಕೆಲಸ ಮಾಡುವಾಗ ಈ ಥರ ಕೂರಿಸ್ತೀನಿ, ಅದಾದಮೇಲೆ ಅವನ್ನ ನಾನೇ ನೋಡ್ಕೊಳ್ತೀನಿ. ಸೊ ಇವಾಗ ಫಸ್ಟು ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಂಬಿಡ್ತೀನಿ, ಬಟ್ಟೆ ಪ್ಯಾಕಿಂಗ್ ಮುಗಿಸ್ಕೊಂಡು ಅದಾದಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ನಾನಿವಾಗ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ, ಡ್ರೆಸ್ ಯಾವ್ದ್ಯಾವ್ದು ಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಹಾಕ್ಕೊಳ್ಳೋಕ್ಕೆ. ನಾನು ಒಬ್ಬಳೇ ಹೋಗ್ತಿರೋದ್ರಿಂದ ಬ್ಯಾಗ್ ಎತ್ಕೊಂಡು ಹೋಗೋದು ಕಷ್ಟ, ಬ್ಯಾಗ್ ಎತ್ಕೊಂಡು ಪಾಪುನು ಎತ್ಕೊಂಡು ಒಬ್ಬಳಿಗೆ ತುಂಬ ಹಿಂಸೆ ಆಗುತ್ತೆ ಅಂತ ನೋಡ್ಕೊಂಡು ನೋಡ್ಕೊಂಡು ಯಾವ್ದು ಬೇಕೋ ಅಷ್ಟು ಮಾತ್ರ ಎತ್ತಿಟ್ಕೊಳ್ತಾ ಇದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇಟ್ಟೋಗ್ಬಿಡೋಣ ಅಂತ ಹೇಳಿಬಿಟ್ಟು ಏನು ಲೆಗ್ಗಿನ್ ಟಾಪ್ಸ್ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು, ಆ ಥರದ್ದು ಒಂದಷ್ಟು ಇಟ್ಕೊಂಡು ಮನೆ ಹತ್ರ ಹಾಕೊಳ್ಳೋಕ್ಕೆ ನೈಟ್ ಡ್ರೆಸ್ಗಳನ್ನ ಇಟ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಂದು ಅಷ್ಟೇ, ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಇವಾಗ ಹೋದ್ರೆ ದೀಪಾವಳಿ ಮದುವೆಗಳು, ಒಂದೆರಡು ಮದುವೆಗಳಂತೂ ಇದೆ. ಆಮೇಲೆ ನನ್ನ ಮಗನ ಕೂದಲು ಬೇರೆ ತುಂಬ ಬೆಳೆದ್ಬಿಟ್ಟಿದೆಯಾ, ಧರ್ಮಸ್ಥಳಕ್ಕೆ ಬೇರೆ ಹೋಗ್ಬಿಟ್ಟು ಬರಬೇಕು. ಸೊ ತುಂಬ ಕೆಲಸ ಇದೆ, ಬರೀ ಓಡಾಡೋದೇ ಆಗುತ್ತೆ ನಾವು ಇವಾಗ ಕರ್ನಾಟಕಕ್ಕೆ ಹೋದ್ರೆ. ಸೊ ಎಲ್ಲ ನೋಡ್ಕೊಂಡ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ, ಎಲ್ಲದಕ್ಕೂ ಆಗಬೇಕು ಆ ಥರ. ಪ್ಯಾಕ್ ಮಾಡಾದಮೇಲೆ ಬಂದು ಅದರೊಳಗಿಂದ ಈ ಶರ್ಟ್ ಎತ್ಕೊಂಡು ಹೋಗ್ಬಿಟ್ಟವನೆ, ಎಲ್ಲ ವೈಟ್ ಇದೆಯಾ, ಫುಲ್ ಹಾಳು ಮಾಡಿಬಿಡ್ತಾನೆ. ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಬಟ್ಟೆ ತೊಳಿತೀನಿ ಅಂತ ಕುತ್ಕೊಳ್ತಾನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಡಯಪರ್ಸು ಬೇಕಾಗುತ್ತೆ ಅಂತ ಡಯಪರ್ಸ್ಗಳು ಕೂಡ ಇಟ್ಕೊಳ್ತಾ ಇದ್ದೀನಿ ನಾನು. ಹಿಂಗೆ ಒಂದು ಬ್ಯಾಗ್ ಇಲ್ಲೇ ಇದೆ, ಮತ್ತೆ ಏನಕ್ಕೆ ತಗೊಳ್ಳೋದು ಅಲ್ವಾ, ಸುಮ್ಮನೆ ಎಕ್ಸ್ಟ್ರಾ ಖರ್ಚು ಅಂತ ಹೇಳಿಬಿಟ್ಟು ಇಲ್ಲೇನು ಯೂಸ್ ಮಾಡಲ್ಲ. ಈಶಲ್ಲಿ ಇಲ್ಲಿ ಸೆಕೆ ಇರೋದ್ರಿಂದ ಗೋವಾದಲ್ಲಿ ಇಲ್ಲಿಗೇನು ಯೂಸ್ ಆಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿ ಕೋಲ್ಡ್ ಇರುತ್ತಲ್ವ ಕರ್ನಾಟಕದಲ್ಲಿ ಅಂತ, ಯಾವುದ್ಯಾವ್ದು ಬೇಡ ಅದನ್ನೆಲ್ಲ ಇಲ್ಲೇ ಎತ್ತಿಟ್ಬಿಡ್ತಾ ಇದ್ದೀನಿ. ಇವಾಗ ಫುಲ್ ಕ್ಲೀನಿಂಗೆ, ಹೆಂಗೂ ಊರಿಗೆ ಹೋಗ್ತಾ ಇದ್ದೀವಲ್ವಾ, ನಾಳೆ ಬೇರೆ ಹಬ್ಬ, ಸ್ವಲ್ಪ ಧೂಳು ಧೂಳು ಥರ ಇತ್ತು, ಜೇಡ ಕಟ್ಟಬಾರ್ದು ಮನೆಯಲ್ಲಿ ಅಂತ ಹೇಳ್ತಾರೆ, ಅದು ಒಳ್ಳೇದಲ್ಲ, ಲಕ್ಷ್ಮಿನೂ ಮನೆಯಲ್ಲಿರಲ್ಲ ಅಂತ ಹೇಳಿಬಿಟ್ಟು, ಹಾಗೆ ನಮಗೂ ಕೂಡ ಅಷ್ಟು ಒಳ್ಳೇದಲ್ಲ ಅಂತ. ನಾನು ಫುಲ್ಲು ಫ್ಯಾನು ರೂಮಲ್ಲಿ ಎಷ್ಟಾಗುತ್ತಷ್ಟು ಓಡ್ಕೊಳ್ತಾ ಇದ್ದೀನಿ. ಇಲ್ಲಿ ಚೇರ್ಸ್ ಏನೂ ಇಲ್ಲ, ಮತ್ತು ತುಂಬ ಹೈಟಿದೆ ಇದು, ಸೊ ಮೇಲ್ಗಡೆ ಎಲ್ಲ ಹೊಡಿಯೋದು ಕಷ್ಟ ಆಗುತ್ತೆ ಅಂತ, ಎಷ್ಟಾಗುತ್ತೆ ನಾನು ಇಲ್ಲಿ ಮನ್ಸದ ಮೇಲೆ ನಿಂತ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ರೋಡ್ ಇರೋದ್ರಿಂದ ಅಲ್ಲಿಂದ ಧೂಳು ಆರುತ್ತೆ ಅಲ್ವಾ, ನಾವು ಯಾವಾಗಲೂ ವಿಂಡೋ ಓಪನ್ ಆಗೇ ಇಟ್ಟಿರ್ತೀವಿ, ಅಷ್ಟು ಸೆಕೆ ಆಗುತ್ತೆ. ಸೊ ಅಲ್ಲೆಲ್ಲ ಧೂಳು ಫುಲ್ ಧೂಳಾಗ್ಬಿಟ್ಟಿರುತ್ತೆ ಮನೆ ಅಂತೂ. ಸೊ ಎಲ್ಲ ನಾನು ಇವಾಗ ಕಿಚನ್ ಹತ್ರನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಎಷ್ಟೇ ಎಟ್ಕುತ್ತೆ ಅಷ್ಟಕ್ಕೆ ಮಾತ್ರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಇದಿದೆ ಇದಂತೂ.
ಹಾಗೆ ಕಿಚನ್ ಕೂಡ ಶೆಲ್ಫ್ ಎಲ್ಲ ಫುಲ್ ನೀಟಾಗಿ ತೊಳೆದ್ಬಿಡೋಣ, ಆಯಿಲ್ ಆಯಿಲ್ ಥರ ಆಗಿರುತ್ತೆ ಅಲ್ವಾ, ದಿನ ಎಣ್ಣೆ ಎಲ್ಲ ಹಾಕಿ ಅಡುಗೆ ಮಾಡೋದು. ಸೊ ಎಲ್ಲ ಎತ್ತಿಟ್ಬಿಡ್ತಾ ಇದ್ದೀನಿ, ಬಾಕ್ಸ್ಗಳಾಗಿರ್ಬೋದು, ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೆಗೆದಿಟ್ಟು ನೆಕ್ಸ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ನನಗೆ ಸೋಪ್ ಹಾಕಿ ತಿಕ್ಕಿಬಿಟ್ರೆ ಒಂದು ಸ್ವಲ್ಪ ನೀಟಾಗಿ ಅನಿಸುತ್ತೆ. ನಾವು ನಮ್ಮನೇಲೂ ಅಷ್ಟೇ, ಅಡುಗೆ ಮನೆ ಕೆಳಗಡೆ ನೆಲ ಕೂಡ ಆ ಸೋಪ್ ಹಾಕ್ಬಿಟ್ಟು ಉಜ್ಜಿ ನೀಟಾಗಿ ಒರೆಸ್ಬಿಡ್ತೀವಿ. ಏನಾದರೂ ನಾನ್ ವೆಜ್ ಮಾಡಿರ್ತೀವಿ, ಇಲ್ಲ ಆಯಿಲ್ ಆಯಿಲ್ ಆಗಿರುತ್ತೆ ಅಂತ ಹೇಳಿ ಎಲ್ಲ ತೆಗೆದು ನೆಲ ಕೂಡ ಸೋಪಲ್ಲಿ ಹಾಕಿ ಉಜ್ಕೊಂಡ್ಬಿಡ್ತೀವಿ. ಇವಾಗ ಗ್ಯಾಸ್ ಕೂಡ ಬೆಳ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಗ್ಯಾಸ್ ಈ ಥರ ಬೆಳಗ್ಬಿಟ್ರೆ ಒಂಥರ ಫುಲ್ ನೀಟಾಗಿ ಅನಿಸುತ್ತೆ, ಹಂಗೆ ಒರೆಸಿದ್ರೆ ಅಷ್ಟು ಸಮಾಧಾನ ಅನಿಸಲ್ಲ. ಸೊ ಅದಕ್ಕೆ ಅದನ್ನು ಕೂಡ ಬೆಳ್ಕೊತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ತೊಳ್ಕೊಂಡ್ಬಿಡ್ತಾ ಇದ್ದೀನಿ, ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ. ಇದರಿಂದ ಇನ್ನೂ ಏನೇನೋ ಕ್ಲೀನೆಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಯಾವುದ್ಯಾವುದು ಮೇಯ್ನ್ ಆಗಬೇಕು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ನೀರೆಲ್ಲ ಮೇಲ್ಗಡೆ ಸ್ವಲ್ಪ ಕಳಿಸಿ ಅದಾದಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ನಾನು. ಫುಲ್ಲು ಒದ್ದೆ ಒದ್ದೆ ಇದ್ದರೆ ಒಂಥರ ಜೋರು ಜೋರು ಆಗಿಬಿಡುತ್ತೆ, ಆಮೇಲೆ ಒಂದು ಕಡೆ ನೀರು ಒಂದು ಕಡೆ ಇಲ್ಲ ಅನ್ನಂಗೆ. ಅದಕ್ಕೆ ಒಂದು ಬಟ್ಟೆಯಲ್ಲಿ ಈ ಥರ ಒರೆಸ್ಬಿಟ್ಬಿಟ್ರೆ ಸ್ವಲ್ಪ ನೀಟಾಗಿ ಒಣಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಒರೆಸ್ಬಿಟ್ಬಿಡ್ತಾ ಇದ್ದೀನಿ ನಾನು. ಬಾಕ್ಸಸ್ ಎಲ್ಲ ಮೊನ್ನೆ ಸೀಡ್ ಪೌಡರ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೆ. ಸೊ ಮೇಲ್ಗಡೆ ಒರೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಕೆಳಗೆ ಇಟ್ಬಿಟ್ಟು ಕೆಲಸ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಪಾತ್ರೆ ತೆಗೆದು ಅದ್ರೊಳಗೆ ಹೆಚ್ಕೊಂಡು ಹಾಲು ಕುಡಿತವ್ರೆ. ಬೇಗ ಹೋದೆ ನಿನ್ಗೆ. ಪಾತ್ರೆದು ಕೂಡ ತುಂಬಾ ಒಂಥರ ಆಗ್ಬಿಟ್ಟಿತ್ತು ಅಂತ ಅದನ್ನು ತೊಳಿತಾ ಇದ್ದೀನಿ. ಅವಾಗವಾಗ ಮಾಡ್ತಾನೆ ಇರ್ತೀನಿ. ಯಾವಾಗಲೂ ನೀರು ಪಾತ್ರೆ ತೊಳೆದು ತೊಳೆದು ಅದರೊಳಗೆ ಹಾಕೋದ್ರಿಂದ ನೀರು ಇಳಿತಾ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಪಾಚಿ ಪಾಚಿ ಥರ ಆಗ್ಬಿಡುತ್ತೆ ಬೇಗ ಬೇಗ ಅಂತ ಹೇಳಿ ಅದು ಸಂಧಿ ಸಂಧಿಯಲ್ಲೆಲ್ಲ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಹಬ್ಬ ಅಂದಮೇಲೆ ಎಲ್ಲ ನೀಟಾಗಿದ್ದರೆ ಮನಸ್ಸಿಗೊಂಥರ ಸಮಾಧಾನ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಇವಾಗ ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಪಾತ್ರೆ ತೊಳೆದ್ಬಿಟ್ಟು ಹಾಕಬೇಕು. ಮನೇಲಿರುವಾಗ ಜಾಸ್ತಿ ಇಷ್ಟೊಂದೆಲ್ಲ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನಮ್ಮದು ತೋಟ ಎಲ್ಲ ಇತ್ತು, ಹಸು ಹಾಲು ಆ ಥರ. ಕಾಲೇಜಿಂದ ಬಾ ತೋಟದ ಹತ್ರ ಹೋಗು ಆ ಥರ. ನಾನು ಮದುವೆ ಆಗಿ ಬಂದಮೇಲೂ ಅಷ್ಟೇ, ಅವರು ಅಮ್ಮ ಥರನೇ. ನಾನು ಇದುವರೆಗೂ ಪಾತ್ರೆ ಬೆಳಗಿರೋದು ಗೊತ್ತಿಲ್ಲ, ಬಟ್ಟೆ ಅಂತೂ ತೊಳೆದೇ ಇಲ್ಲ, ನೆಲಾನೂ ಒರೆಸಿಲ್ಲ. ನಾನು ಒಂದು ತಿಂಡಿ ಮಾಡಿರ್ಬೋದು ಅಷ್ಟೇ, ತಿಂಡಿ ಅಡುಗೆಗಳು ಮಾಡಿರ್ಬೋದು, ಅದು ಬಿಟ್ಟರೆ ಬೇರೆ ಏನು ಕೆಲಸನೂ ಮಾಡಿಲ್ಲ. ಇಲ್ಲಿ ಬಂದುಬಿಟ್ಟು ನಾವಿಬ್ಬರೇ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀವಿ. ಒಂಥರ ಖುಷಿನೂ ಅನಿಸುತ್ತೆ, ಒಂಥರ ಬೇಜಾರಾಗುತ್ತೆ ಎಲ್ಲ ಇದ್ದು ಇಲ್ಲಿ ಬಂದಿದ್ದೀವಲ್ಲ ಅಂತ. ಅಷ್ಟರಲ್ಲಿ ದೀಪು ಬಂದರು, ಅವರೇ ಎಲ್ಲ ಫುಲ್ ಧೂಳು ಹೊಡೆದು ಇವಾಗ ಸೊಳ್ಳೆದು ನೆಟ್ ಕೂಡ ವಾಶ್ ಮಾಡಿ ಹಾಕ್ತಾ ಇದ್ದಾರೆ. ಅವ್ರು ಬಂದರೆ ಸ್ವಲ್ಪ ನನಗೇನು ಮಾಡೋದಕ್ಕೂ ಬಿಡಲ್ಲ, ಅವ್ನ ಹಿಡ್ಕೊ ಅವ್ನ ಹಿಡ್ಕೊ ಅಂತ ಹೇಳ್ತಾರೆ. ನೋಡ್ಬೋದು ಎಷ್ಟೊಂದು ಧೂಳಿದೆ ಅಂತ. ಸೊ ಅವರೇ ಕಸಾನೂ ಕೂಡ ಗುಡಿಸ್ಬಿಡ್ತಿದ್ದಾರೆ. ಕೆಲಸ ಮಾಡ್ತಾ ನನ್ನ ಮಗಂಗೆ ಊಟ ಮಾಡಿಸೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಮರ್ತೋಗಿದೆ ಅಂತ ಅಲ್ಲ, ಅವನು ಬರೀ ಪೀನಟ್ ಬಟರ್ ಬಾಕ್ಸ್ ಎತ್ಕೊಳ್ಳೋದು ತಿನ್ನೋದು ಹಂಗೆ ಮಾಡ್ತಾ ಇದ್ದ. ಸೊ ಇವಾಗ ಊಟನೂ ಮಾಡಿಸ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ರೆ ಅಂತೂ ನನಗೇನು ಕೆಲಸ ಮಾಡೋಕ್ಕೂ ಬಿಡಲ್ಲ, ಎಲ್ಲ ನಾನೇ ಮಾಡ್ತೀನಿ, ಪಾಪು ನೋಡ್ಕೋ ಅಂತಾರೆ. ನಿಜ ಹೇಳೋ, ಬಿಡ್ತೀಯಾ? ಆಯ್ತು ಕೂತ್ಕೋ, ಅವ್ನು ನೋಡ್ಕೊಂಬಾ, ನನ್ನೆಲ್ಲ ಒರೆಸ್ತೀನಿ. ಕಸ ಎಲ್ಲ ಗುಡಿಸಿ ನೆಲ ವರ್ಸಕ್ಕೆ ತೊಗೊಬಂದು ಇಟ್ಕೊಂಡವ್ರೆ. ಇದಂತೂ ನಮ್ಮನೆ ತರಲೆ ಸುಬ್ಬಿ, ಅಪ್ಪ ಏನು ಕೆಲಸನೂ ಒಬ್ಬಳೆ ಮಾಡೋಕ್ಕೆ ಬಿಡಲ್ಲ, ಯಾವಾಗ ನೋಡಿದ್ರೂ ಅಂಟ್ಕೊಂಡೇ ಇರುತ್ತೆ ನನಗೆ. ಒಂಥರ ಖುಷಿನೂ ಆಗುತ್ತೆ. ಸೊ ಇವಾಗ ನೇಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ, ಸ್ವಲ್ಪ ನೇಲ್ ಪಾಲಿಶ್ ಆದರೂ ಹಾಕ್ಕೊಳ್ಳೋಣ ಅಂತ. ಎಷ್ಟೊಂದು ಕೆಲಸ ಮಾಡ್ತಾ ಇಲ್ವಾ, ಸೊ ಸ್ವಲ್ಪ ಮಧ್ಯದಲ್ಲಿ ನನಗೂ ಮೀ ಟೈಮ್ ಬೇಕು ಅಂತ ಹೇಳಿ. ಮಗನ
ಆಗ್ಲಿ ಅದು ಕೊಡಿಲಿ, ಒಂದೇ ಬೆಳೆ ಸಾಕ? ಕಡೆ ಬೆಳೆದೆ ಅಲ್ಲ ಬೇಡ. ಕ್ಯೂಟಾಗಿ ಹಚ್ಚಿಸ್ಕೊಂಡಿದ್ದಾನೆ, ಇಷ್ಟನಪ್ಪ ನಿಂಗೆ? ಹ್ಮ್, ಆಯ್ತು ಇಟ್ಕೊ, ಚೆಲ್ಬಾರ್ದು. ಇದು ಬೆಳೆದಿರೋ ಅಕ್ಕಿ ಅಂತ ಇಲ್ಲಿ ದೀಪು ಫ್ರೆಂಡ್ ಪ್ರದೀಪ್ ಅಂತ ಅವ್ರು ಮಂಡ್ಯದವರು ಅಲ್ಲಿಂದ ತೊಗೊಬಂದ್ಬಿಟ್ಟು ಒಂದೇ ಸಲ 25 ಕೆಜಿ ಕೊಟ್ಟಿದ್ರು. ಅಷ್ಟು ಸ್ವಲ್ಪ ಒಂಥರ ಬ್ಲ್ಯಾಕ್ ಕಲರ್ ಹುಳ ಥರ ಅನಿಸ್ತಿತ್ತು ಅಂತ ಅದನ್ನು ಕೇರ್ ಬಿಟ್ಟು ಎತ್ತಿಡ್ತಾ ಇದ್ದೀನಿ ದೀಪುಗೆ. ಅವರಿಗೆ ಟೈಮೇ ಇರಲ್ಲ, ಅವರೆಲ್ಲಿ ಮಾಡ್ಕೊಳ್ತಾರೆ. ಬೆಳೆದಿರೋ ಅಕ್ಕಿ ತಿನ್ನಬೇಕು, ಬಾಡಿಗೆ ತಂಪು ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಒಂದು ಬಾಕ್ಸಲ್ಲಿ ಮಾಡಿಟ್ಟೋದ್ರೆ ಅವ್ರು ಬರೀ ರೈಸೇ ಮಾಡ್ಕೊಳ್ಳೋದು, ಚಪಾತಿ ಗಿಪಾತಿ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅಂತ. ಸೊ ಅದನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡ್ಬೋದು ನನ್ನ ಮಗ ಎಷ್ಟು ಕಾಟ ಕೊಡ್ತಾನೆ ನನಗೆ ಅಂತ. ಹ್ಯಾಪಿ ದೀಪಾವಳಿ ನಿಮಗೂ ಕೂಡ. ಆಫೀಸಿಂದ ಸ್ವೀಟ್ ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಹೋಗಿ ಬಂದು ತಿನ್ನಬೇಕು ತಿನ್ನಬೇಕು ಅನಿಸ್ತಿರುತ್ತೆ. ನಾನು ಕಂಟ್ರೋಲ್ ಮಾಡಿ ಮಾಡಿ ಇನ್ನೂ ಹಂಗೆ ಇದೆ. ಸೊ ಇವಾಗ ಅವನು ತಿನ್ನಬೇಕು ತಿನ್ನಬೇಕು ಅಂದರೆ ನನ್ನ ಮಗನ ಕಣ್ಣಿಗೆ ಕಾಣಿಸ್ದಂಗೆ ತಿನ್ಬೇಕು, ಇಲ್ಲಾಂದ್ರೆ ಓಡ್ ಬಂದ್ಬಿಡ್ತಾನೆ ಅದನ್ನು ಕಿತ್ಕೊಳಕ್ಕೆ. ನೀವು ತಿನ್ನಿ ಸ್ವಲ್ಪ. ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮತ್ತೆ ಆ ಬೆಡ್ಶೀಟ್ಗಳೆಲ್ಲ ತೆಗ್ದಾಕ್ಬಿಟ್ಟಿದ್ದಾರೆ. ಇನ್ನೂ ಒಂದು ವೀಕು ಆಗಿರಲಿಲ್ಲ. ಇಟ್ಸ್ ಓಕೆ, ಹಬ್ಬ ಅಲ್ವಾ? ಓಕೆ, ನಾನು ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸ್ಕೊಂಬಂದೆ. ನೋಡ್ಬೋದು ಸಿಕ್ಕಾಪಟ್ಟೆ ನೋವಾಯ್ತು ನನಗಂತೂ. ಆಮೇಲೆ ಫುಲ್ ತಿನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಒಬ್ಬೊಬ್ರು ಒಂಥರ ಮಾಡ್ತಾರೆ ಯಪ್ಪ. ಫೈನಲ್ ಆಗಿ ನನಗೆ ಅಂತ ಒಂದು ಟೈಮು, ಎಲ್ಲ ಕೆಲಸ ಎಲ್ಲ ಮಾಡಿದೆ ಅಲ್ವಾ, ಫುಲ್ ಕ್ಲೀನಿಂಗ್ ಎಲ್ಲ ಆಯಿತು. ಸೊ ಊರಿಗೆ ಹೋದರೆ ಇವಾಗ ಏನಕ್ಕೂ ಟೈಮ್ ಇರಲ್ಲ, ಸೆಲ್ಫ್ ಕೇರಿಂಗೆ ಇವ್ನ ಇಟ್ಕೊಂಡು ಏನು ಮಾಡ್ಕೊಳಕ್ಕಾಗಲ್ಲ. ನನಗೆ ಫೇಶಿಯಲ್ ಶೀಟ್ ಮಾಸ್ಕ್ ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಯೂಸ್ ಮಾಡಲ್ಲ, ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡ್ತಿರ್ತೀನಿ. ಸೊ ಇದು ಇಲ್ಲೇ ತೊಗೊಬಂದಿದ್ದು, ಸೊ ಅದನ್ನು ಇವಾಗ ಹಾಕ್ಕೊಳ್ಳೋದು. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮೀ ಟೈಮ್ನ ಎಂಜಾಯ್ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ನಾಳೆ ಹೆಂಗಿದ್ರು ಸಂಡೇ, ಸ್ವಲ್ಪ ಲೇಟಾಗಿ ಎದ್ದಾಳೋದು. ಸೊ ಫಸ್ಟು ಕ್ಲಿಪ್ ಹಾಕ್ಕೊಂಬಿಡೋಣ. ಹಿಂಗೆ ಕಾಣಿಸ್ತೆ. ಸೊ ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು, ಬಾಯ್.